ಎಲ್ಲ ವಿದ್ಯಾರ್ಥಿಗಳಿಗೆ ವೆಜ್ ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಮುಂದೆ ಡಿಪ್ಲೊಮಾ ಮಾಡಿದ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಜಿಗೆ ಸಮ ಅಂತೇಳಿ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರವು ಡಿಪ್ಲೊಮಾ ಶಿಕ್ಷಣವನ್ನು ಷರತ್ತಿನ ಮೇಲೆ ಸೆಕೆಂಡ್ ಪಿ ಯು ಸಿಗೆ ಈಕ್ವಲ್ ಅಂತೇಳಿ ಗಣನೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ. ಡಿಪ್ಲೊಮಾ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು ಸರ್ಕಾರದ ನೇಮಕಾತಿಗಳಿಗೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗಿರಲಿಲ್ಲ, ಏಕೆಂದರೆ ಇದು ಸೆಕೆಂಡ್ ಪಿ ಯು ಸಿಗೆ ತತ್ಸಮಾನವಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ತತ್ಸಮಾನ ಎಂದು ಘೋಷಿಸುವಂತೆ ಅಭ್ಯರ್ಥಿಗಳು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ದರು. ಸರ್ಕಾರ ಇದಕ್ಕಾಗಿ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿ ವರದಿ ಪಡೆದು ಇದೀಗ ಎರಡು ಷರತ್ತುಗಳನ್ನು ವಿಧಿಸಿ ತತ್ಸಮಾನ ಎಂದು ಘೋಷಣೆ ಮಾಡಿದೆ. ನೇರ ನೇಮಕಾತಿ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಹೊಂದಲು ಮತ್ತು ಉನ್ನತ ಶಿಕ್ಷಣವನ್ನು ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆಯು 3 ವರ್ಷಗಳ ಡಿಪ್ಲೊಮಾ ಶಿಕ್ಷಣವನ್ನು ಸೆಕೆಂಡ್ ಪಿ ಯು ಸಿಗೆ ತತ್ಸಮಾನವೆಂದು ಹೇಳಿದೆ. ಮತ್ತು 2015ಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಡಿಪ್ಲೊಮಾ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಕೆ ಪಿ ಎಸ್ ಸಿ ನಡೆಸುವ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಾಸಾಗುವುದು ಕಡ್ಡಾಯ ಅಂತ ಷರತ್ತು ವಿಧಿಸಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯು ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಮತ್ತು ಈ ಡಿಪ್ಲೊಮಾ ಪರೀಕ್ಷೆ ಎಕ್ಸಾಮ್ ಪ್ರಮಾಣಕ್ಕೆ ಮಾನದಂಡವನ್ನು ಮಾಡಲಾಗಿದೆ. 2020-21 ಸಾಲಿನ ಅಂತಿಮ ಸೆಮಿಸ್ಟರ್ ಡಿಪ್ಲೊಮಾ ಥಿಯರಿ ಎಕ್ಸಾಮ್ಗಳು ಎಲ್ಲ ಸೆಮಿಸ್ಟರ್ಗಳ ಬ್ಯಾಕ್ಲಾಗ್ ಪರೀಕ್ಷೆಗಳನ್ನು ನಡೆಸುವ 2 ಮತ್ತು 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪಾಸ್ಗೆ ತಿಥಿಯರ್ಗಡೆಗೆ ವೇಳೆ ಪಾಲಿಸಬೇಕಾದ ಮಾನದಂಡಗಳನ್ನು ಶಿಕ್ಷಣ ಇಲಾಖೆ ಪ್ರಕಟಿಸಿದೆ. ಅಂತಿಮ ಸೆಮಿಸ್ಟರ್ ಡಿಪ್ಲೊಮಾ ಥಿಯರಿ ಪರೀಕ್ಷೆಗಳನ್ನು 16ನೇ ತಾರೀಖಿನಿಂದ ನವೆಂಬರ್ 10 ಮತ್ತು ಎಲ್ಲ ಸೆಮಿಸ್ಟರ್ ವಿದ್ಯಾರ್ಥಿಗಳ ಬ್ಯಾಕ್ಲಾಗ್ ವಿಷಯಗಳಿಗೆ ನವೆಂಬರ್ 11ರಿಂದ ನವೆಂಬರ್ 17ರವರೆಗೆ ಪ್ರಾಯೋಗಿಕ ಪರೀಕ್ಷೆಗಳನ್ನು ನಡೆಸಲು ಮತ್ತು 2ರಿಂದ 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳನ್ನು ಮುಂದಿನ ಸೆಮಿಸ್ಟರ್ಗೆ ಪಾಸ್ ಮಾಡಲು ಕೆಲವು ಮಾರ್ಗಸೂಚಿಗಳನ್ನು ಪಾಲಿಸಬೇಕಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ tech.karnataka.jv.in ಗೆ ಭೇಟಿ ನೀಡಬಹುದು. ಇದು ಡಿಪ್ಲೊಮಾ ಮಾಡಿದ ವಿದ್ಯಾರ್ಥಿಗಳು ಪಿ ಯು ಸಿಗೆ ಸಮ ಅಂತೇಳಿ ಇದರ ಬಗ್ಗೆ ಮಾಹಿತಿಯಾಗಿತ್ತು. ಇನ್ನೂ ಹೆಚ್ಚಿನ ಶಿಕ್ಷಣ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಎಜಿ ನ್ಯೂಸ್ ಕರ್ನಾಟಕ ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.